ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರಿ ಸರ್? ರೋಡು ತಿರ್ಗಾ ತೆರಳಿ ವ್ಯವಸ್ಥೆ ಅಂಗನವಾಡಿ ಕಟ್ಟಡ ಆಗಲಿ ಶೌಚಾಲಯ ಆಗಲಿ ಸಾರ್ವಜನಿಕ ಶೌಚಾಲಯಗಳು ಇಲ್ಲ, ಅದರಿಂದ ಒಂದು ಮೇಡಮ್ ತಮ್ಮ ಹೆಸರು ಹೇಳಿ ಮೇಡಮ್. ನಾಗಲಕ್ಷ್ಮಿ ಅಂತ ಸರ್. ಎಷ್ಟನೇ ವಾರ್ಡ್? ನಾಲ್ಕನೇ ವಾರ್ಡ್ ಸರ್. ವಾರ್ಡಲ್ಲಿ ಎಷ್ಟು ಓಟ್ ಇದೆ? 1800. ಎಷ್ಟು ಜನ ಓಟ್ ಹಾಕ್ಬೋದು ನಿಮಗೆ? ಕಲ್ಪ ಪರ್ಸೆಂಟ್ ಹಾಕ್ತಾರೆ ಅಂತ ನಂಬಿಕೆ ಇದೆ ಸರ್. 100%. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಸರ್. ಸರ್ ಇವತ್ತೇನು ಬಿಜೆಪಿ ಇಂದ ತಾವು ಜ್ಯೋತಿರಾಮ ನಾಲ್ಕನೇ ನಾಗಲಕ್ಷ್ಮಿ ಲಕ್ಷ್ಮೂರ್ತಿಯ ಅಭ್ಯರ್ಥಿಯಾಗಿದ್ದು ನಾವು ಸುಮಾರು ವರ್ಷಗಳಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ವಿ. ನಮಗೆ ಮೂಲಭೂತ ಸೌಕರ್ಯಗಳಿಲ್ಲ, ಮತ್ತೆ ಅಂಗನವಾಡಿ ಕಟ್ಟಡ ಇಲ್ಲ, ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಶಾಲಾ ಕಾಂಪೌಂಡ್ ಇಲ್ಲ, ಮತ್ತು ಇನ್ನ ಅನೇಕ ಶೌಚಾಲಯಗಳು ಇನ್ನೇ ಇತರೆ ಸಮಸ್ಯೆಗಳು ಎದ್ದು ಕಾಣ್ತಾ ಇತ್ತು. ಮೂಲಭೂತ ಸೌಕರ್ಯ ಸಮಸ್ಯೆಗಳೇ ಅತಿ ಹೆಚ್ಚು ಕಾಣಿಸ್ತಾ ಇತ್ತು. ಪ್ರತಿನಿತ್ಯ ನಾವು ಇಲ್ಲೇ ಓಡಾಡ್ತಿರೋದ್ರಿಂದ ನಮ್ಮದೊಂದು ಟೀಮನ್ನು ರೆಡಿ ಮಾಡ್ಕೊಂಡ್ವಿ ಫಸ್ಟು. ಈಗ ಭೂತ ಅಧ್ಯಕ್ಷ ಸೀನಪ್ಪನವರು, ನರಸಿಂಹರಾಜಣ್ಣ, ಶಿವಮ್ಮ, ಶ್ರೀರಂಗಪ್ಪ, ಕಾಂತರಾಜು ಈ ಥರ ಎಲ್ಲ ಒಂದು ಮೀಟಿಂಗ್ ಮಾಡಿ ಒಂದು ಕುಂತ್ಕೊಂಡು ಕುಂತ್ಕೊಂಡು ಇದನ್ನ ಏನಾದ್ರು ಪರಿಹಾರ ಮಾಡಬೇಕು ಅಂತೇಳಿ ಎಷ್ಟೋ ದಿನದಿಂದ ನಾವು ಹೋರಾಟ ಮಾಡಿಕೊಂಡು ಲೆಟ್ರ್ಗಳು ಕೊಟ್ಕೊಂಡು ಬರ್ತಾ ಇದ್ವಿ. ಅದೇ ಸಂದರ್ಭದಲ್ಲಿ ಈ ಚುನಾವಣೆಯೂ ನಮಗೆ ಸರಿಯಾದ ಸಮಯಕ್ಕೆ ಒಂದು ಬಂತು. ಅದರಿಂದ ನಮ್ಮ ನಾಗಲಕ್ಷ್ಮಿ ಅವರನ್ನ ಆಯ್ಕೆ ಮಾಡಿ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೀವಿ. ಜ್ಯೋತಿನಗರದ ಮತಬಂಧರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಈ ಬಾರಿ ಬಿಜೆಪಿಗೆ ವೋಟ್ ಹಾಕಿ ಜಯಶೀಲರನ್ನಾಗಿ ಮಾಡಿ ನಮ್ಮ ಈ ಜ್ಯೋತಿನಗರದ ಇಂಥ ನಾವು ಆಯ್ಕೆ ಮಾಡೋಂಥ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ಶತಸಿದ್ಧವಾಗಿರ್ತೀವಿ ಸರ್. ಸಾಗುತ್ತೆ ನಿಜವಾದ ಥರ ಬೆಲೆ ಏರಿಕೆ ಆಗಲೇಬೇಕು, ಯಾಕಂದರೆ ಬೆಲೆ ಏರಿಕೆ ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಅದನ್ನು ಈಗ ಇಲ್ಲಿ ನೆಕ್ಸ್ಟ್ ಏನಂದರೆ, ಈಗ ನಮಗೆ ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗಿರೋದು ಒಂದು ಕೋವಿಡ್ ಸಮಸ್ಯೆ ನಮಗೆ ಅತ್ಯಂತ ಅಧಿಕವಾಗಿ ಕಾಡ್ತು. ಆ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೋಸ್ಕರನೇ ಕೆಲವೊಂದು ಬೆಲೆ ಏರಿಕೆಗಳಾದವು ಸರ್. ಸಮಾಜ ರಾಜಕೀಯ ಒಂದು ಭಾಗ, ರಾಜಕೀಯ ಒಂದು ಭಾಗ ಆಗಿದ್ದರಿಂದ ಸಮಾಜ ಸೇವೆ ಜೊತೆಗೆ ಇದು ಒಂದು ಭಾಗ ಆಗಿದ್ದು ಇದ್ರ ಮುಖಾಂತರ ನಾವು ತೊಡಗಿಸ್ಕೊತಾ ಇದ್ದೀವಿ. ಈಗಕ್ಕೆ ಬರೋದಕ್ಕೆ ಒಂದು ಅಧಿಕಾರ ಬೇಕು ಸರ್, ಅಧಿಕಾರ ಒಂದು ಭಾಗ. ಅದರಿಂದ ಅಧಿಕಾರ ಇದ್ದರೆ ನಾವು ಸಮಸ್ಯೆಗಳನ್ನು ಬೇಗ ಪರಿಹಾರ ಮಾಡ್ಕೋಬೋದು. ಅದರಿಂದ ರಾಜಕೀಯ ಆಯ್ಕೆ ಮಾಡ್ಕೊಂಡು ನಮ್ಮ ಒಡನಾಟ ಬೆಳೆಸ್ಕೊಂಡೇ ನಾವು ಕೆಲಸ ಕರೆ ಮಾಡ್ಕೊಡ್ತೀವಿ ಸರ್. ನೈರ್ಮಲ್ಯ ಸಮಸ್ಯೆ, ಸ್ವಚ್ಛತಾ ಕಾರ್ಯ, ಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಆಮೇಲೆ ಅಂಗನವಾಡಿ ಕಟ್ಟಡ, ಶಾಲಾ ಕಾಂಪೌಂಡು, ಹಿರಿಯರಿಗೆ ಈಗ 60 ವರ್ಷ ದಾಟಿದ ಮೇಲೆ ವೃದ್ಧಿಯ ಪ್ರಯೋಜನ, ಇತರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೀವಿ ಸರ್. ನನ್ನ ಹೆಸರು ನರಸಿಂಹಮೂರ್ತಿ, ನಾಗಲಕ್ಷ್ಮಿ ನರಸಿಂಹಮೂರ್ತಿ ಅಂತೇಳಿ. ನಾನು BCOM ಪದವೀಧರವನಾಗಿದ್ದು ನಾವು ಕಂಪ್ಯೂಟರ್ DTP ಸೆಂಟರ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಮೂಲ ನಿವಾಸಿ ಆಗಿರೋದ್ರಿಂದ ದಯಮಾಡಿ ಇಲ್ಲಿ ನಮಗೆ ಅವಕಾಶ ಮಾಡಿಕೊಡ್ಬೇಕು, ಈ ಬಾರಿ BJPಗೆ ಮತ ನೀಡಬೇಕಂತ ಈ ಮೂಲಕ ತಮ್ಮಲ್ಲೆಲ್ಲರನ್ನು 4ನೇ ವಾರ್ಡಿನ ಮತಬಂಧನದಲ್ಲಿ ವಿನಂತಿ ಮಾಡಿಕೊಳ್ತೀವಿ. ಮೊದಲದಾಗಿ ನಮ್ಮ ಕೋವಿಡ್ ಸಮಯದಲ್ಲಿ ಸ್ಪಂದಿಸಿದಂಥ ಒಂದು ಮೂಲಭೂತ ಏನಿದೆ ಇವತ್ತು, ಬಹುಶಃ ನಾವು ಇವತ್ತು ಯಾರೂ ಇಲ್ಲಿ ಇರ್ತಿರ್ಲಿಲ್ಲ ಅಂತ ಅನ್ನಿಸ್ತೈತೆ ನನಗೆ. ಆ ಒಂದು ಯಡಿಯೂರಪ್ಪರ ಸರ್ಕಾರ ಆ ಕೋವಿಡ್ ಸಮಯದಲ್ಲಿ ಒಂದು ಮನೆ ಮನೆಗೂ ಒಂದು ದವಸ ಧಾನ್ಯ ಆಗಲಿ ಹಾಲನ್ನಾಗಲಿ ಯಾರನ್ನು ಎಲ್ಲೂ ಹೊರಗಡೆ ಕಳಿಸ್ದಾರ್ದೇ ಮನೆ ಮನೆಗೂ ಒಂದು ಒಂದು ರೇಷನ್ ಆಗಲಿ ಎಲ್ಲ ಒಂದು ವ್ಯವಸ್ಥೆ ನೀಡಿದೆ. ಬಹುಶಃ ನಾವು ಇವತ್ತು ಯಾರು ಇರ್ತಿರ್ಲಿಲ್ಲ ಅನಿಸ್ತೈತೆ. ಆ ಯಡಿಯೂರಪ್ಪ ಮತ್ತು ಕೇಂದ್ರ ಸರ್ಕಾರ ಮೋದಿಜಿ ಅವರು ಹಾಕಿಕೊಟ್ಟಂತ ಒಂದು ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ಇವತ್ತು ಯಾವತ್ತೂ ನಮ್ಮ ನಿಮ್ಮ ಎಷ್ಟೋ ಒಂದು ಸ್ನೇಹಿತರನ್ನ ಆತ್ಮೀಯರನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಇತ್ತು. ಅಂತ ಒಂದು ದಿಟ್ಟ ಹೆಜ್ಜೆ ಇಟ್ಟು ನಮ್ಮ ಮೋದಿ ಸರ್ಕಾರ ಇವತ್ತು ನಮ್ಮನ್ನೆಲ್ಲ ನಮ್ಮ ಸ್ನೇಹಿತರ ಜೊತೆ ಓಡಾಡುವಂತ ಒಂದು ವ್ಯವಸ್ಥೆ ಇದೆ. ಹೌದು, ನಮ್ಮ SR ಮೊನ್ನೆ ಬೊಮ್ಮಾಯಿ ಅವರು 1000 ರೂಪಾಯಿ ಇದ್ದಿದ್ದ ಇವತ್ತು 1200 ರೂಪಾಯಿ ಮಾಡಿದ್ದಾರೆ. ಇದೆ ಇವತ್ತು ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಅಂತ, ನಾನು ಇಲ್ಲಿ ಕೇಬಲ್ ಆಪರೇಟರ್ ಬೇರೆ, ಆಮೇಲೆ ಮೂಲ ಅಧ್ಯಕ್ಷ ಆಗಿದ್ದೀನಿ. ಇಲ್ಲಿ ನಮ್ಮ ಒಡನಾಟ ನೋಡಿದ್ರೆ ಬಹುಶಃ ನಮ್ಮ ಅಭ್ಯರ್ಥಿ ಗೆಲುವು ಖಚಿತ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾಗಲಕ್ಷ್ಮಿ ನರಸಿಂಹಮೂರ್ತಿಗೆ ಜೈ. ನಿಮ್ಮ ಮತ ಯಾರಿಗೆ? ನೀವು ಕೇಳ್ಕೊಳ್ಳಿ. ಜ್ಯೋತಿನಗರದ ಮತಬಂಧರನ್ನು ವಿನಂತಿ ಮಾಡ್ಕೊಳ್ತಿದ್ದೀವಿ. ಈ ಬಾರಿ ನಾಗಲಕ್ಷ್ಮಿ ನರಸಿಂಹಮೂರ್ತಿ ಅವರಿಗೆ ಮತ ನೀಡಿ ಜಯಶೀಲ ಮಾಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.